ಹಲೋ ಏನ ಆಹಾರತ್ರ, ನಮಸ್ತೆ. ಏನು ಇದು ನಂದೊಂದು ಪ್ರಾಬ್ಲಮ್ ಆಗಿತ್ತು, ಆಗ್ಲಿ ಬಿಡು, ಅದಕ್ಕೆ ನಿಮ್ ಸಜೆಷನ್ ಕೇಳೋ ಅಂತ ಕರ್ ಬೇಡ, ನನಗೆ ಇಷ್ಟ ಇಲ್ಲ. ಒಂದು ಸಜೆಷನ್ ಹೇಳ್ಬೇಕೆ. ಏಯ್ ಇಡಲೈ, ಆಹಾರತ್ರ ಇದೊಂದು ಪ್ರಾಬ್ಲಮ್ ಆಗದೆ ಇದ್ರೆ ಬದುಕಿದೆಯೇನೋ. ಸ್ಪೋರ್ಟ್ಸ್ ಅಲ್ಲಿ ಬದುಕಿದೀನಿ. ಹರ್ಡಲ್ಸ್ ಅಂತ ಒಂದು ಗೇಮ್ ಇದೆ, ಆ ಗೇಮ್ ಹೆಸರೇ ಹರ್ಡಲ್ಸ್. ಅದನ್ನು ದಾಟಿ ಬಂದವ್ರಿಗೆ ಒಲಿಂಪಿಕ್ಸ್ ಅಲ್ಲಿ ಪದವಿ ಸಿಗುತ್ತೆ. ಹರ್ಡಲ್ಸ್ ಇದೆ ಅಂತ ಹೇಳಿ ಪಕ್ಕದಲ್ಲಿ ನಿಂತವ್ರನ್ನ ಕೇಳ್ತಾರ, ಮುಂದೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರ. ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತೆ ನಿಂದೆಂತ ಬದುಕು? ನೀವು ಫೋನ್ ಎತ್ತಿ ತುಂಬಾ ಖುಷಿ ಆಯ್ತು ನನಗೆ. ಹೋಗಲ್ಲೇ, ಪ್ರಾಬ್ಲಮ್ ಕೇಳ್ತಾನೆ. ನೀನು ಎಲ್ಲ ಅವ್ರ ಹತ್ರ ವಿಡಿಯೋಗಳು ನೋಡಿದ್ರೆ ಕೇಳಿದ್ರೆ ನಿನ್ ಲೈಫ್ ಅಲ್ಲಿ ನಿನ್ ಪ್ರಾಬ್ಲಮ್ ಇದೆ ಅಂತ ನನಗೆ ಹೇಳ್ತಾ ಇರ್ಲಿಲ್ಲ. ತುಂಬಾ ವಿಡಿಯೋ ನೋಡಿರೋದಕ್ಕೆ ನಾನು ಕಾಲ್ ಮಾಡ್ತಾ ಇರೋದು. ಹೋಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೆಂಗೋ ಹೇಳ್ದೆ ನೀನು. ಅಳೋರು ಪ್ರಾಬ್ಲಮ್ ಇದೆ ಅನ್ನೋರು ಅಹುರಾತ್ರನ್ಗೆಲ್ಲ ದೇವ್ರಿಗೆ ಇಷ್ಟ ಆಗಲ್ಲ. ಆಯ್ತಾ, ಮಾತಾಡಿದಾಯ್ತಾ? ಇಲ್ಲ, ನೀವು ಸಜೆಷನ್ ಕೊಡ್ಬೇಕು ನನಗೆ. ಯಾವುದಕ್ಕೆ? ಇದು ನಂದು ತುಂಬಾ ಯಾಕೋ ಏರ್ ಫಾಲ್ ಆಗ್ತಾ ಇದೆ, ಆ ಏರ್ ಫಾಲ್ ಆಗ್ತಾ ಇದೆ ತುಂಬಾ. ಏರ್ ಫಾಲ್ ಆದ್ರೆ ಏನು? ಅದಕ್ಕೆ ನೀವು ಒಂಚೂರು ಸಜೆಷನ್ ಯಾವ್ದಾರ ಉಪಯೋಗ ಯಾವ್ದಾರ. ನಿನಗೆ ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಾ? ಕಂಪ್ಯೂಟರ್ ಎದುರುಗಡೆ ಇದೆಯಾ? ಇಲ್ಲ, ಹೊರಗಡೆ ಇದ್ದೆ ನಾನು. ಮೊಬೈಲ್ ಅಲ್ಲಿ ಇದೆಯಾ? ಗೂಗಲ್ ಮಾಡು ಬೇಗ, ಟೈಮ್ ಇಲ್ಲ ನಂಗೆ. ಅವರತ್ತ ಬೇಗ. ಹೇಳಿ. ಡಾಕ್ಟರ್ ರೆಕ್ವೆಗ್, ಡಾಕ್ಟರ್ ರೆಕ್ವೆಗ್, ಆರ್ ಇ ಸಿ ಆರ್ ಇ ಡಬ್ಲ್ಯೂ ಇ ಜಿ, ಆರ್ ಇ ಸಿ ಕೆ ಡಬ್ಲ್ಯೂ ಇ ಜಿ. ಅವರತ್ತ ಇನ್ನೊಂದ್ಸಲ ಡಾಕ್ಟರ್ ರೆಕ್ವೆಗ್. ರೆಕ್ವೆಗ್ ಬಂತ? ಬಂತು. ಅದರಲ್ಲಿ ಹೇರ್ ಫಾಲ್ ಅಂತ ಹಾಕು. ಒಂದ್ ನಿಮಿಷ, ನೆಟ್ ಕ್ಲೀನ್ ಕನೆಕ್ಟ್ ಆಗ್ತಿಲ್ಲ. ಸತ್ತೆಕಾಯಿ ಬಂತ? ಏನೇನು ಬರ್ತಾ ಇದೆ ಇದು? ಬರ್ಲಿ ಬಿಡು. ಡಾಕ್ಟರ್ ಆರ್ ಇ ಸಿ ಕೆ ಆರ್ ಇ ಸಿ ಕೆ ಇ ಡಬ್ಲ್ಯೂ ಇ ಜಿ. ಬಂತು. ಹೇರ್ ಫಾಲ್ ಹೋಮಿಯೋಪತಿ ಆನ್ಲೈನ್. ಹೇರ್ ಫಾಲ್. ಒಂದ್ ನಿಮಿಷ ಅವ್ರ ಹತ್ರ. ಏನ್ ಬಂತು? ಒಂದ್ ನಿಮಿಷ ಸರ್ಚ್ ಮಾಡ್ತೇನೆ. R89 ಅಂತ ಬರುತ್ತೆ ನೋಡು. R89. ಇದ್ಯಾವ್ದೋ ಬೇರೆದೆಲ್ಲ ಬರ್ತಾ ಇದೆ. ಏಯ್ ಥೂ, ಯಾವ ನೀನು? ಅಲ್ಲಿ ಏರ್ ಫಾಲ್ ಅಂತ ಆಗ್ತದೆ, ಬಟ್ ಏನೋ ಏನೋ ಬೇರೆ ಬೇರೆ ಬರ್ತಾ ಇದೆ. SBL ಮತ್ತೆ ಬೈಲಬ ಅಂತ ಏನೋ ಬರ್ತದೆ. ಬೈಕೋ ಡಾಕ್ಟರ್ ರೆಕ್ವೆಗ್ ಅಂತ ಹಾಕೋ. ಒಂದ್ ನಿಮಿಷ. ಸಿಕ್ತು. R89 ಅಂತ ಬಂತ? ಏನೋ ಒಂದ್ ನಿಮಿಷ. R89 ಬಂತು ಬಂತು. ಅದನ್ನ ತರಿಸ್ಕೊಂಡು 285 ಕುಡಿಯೋದು. ಕುಡಿಬೇಕು ಅದನ್ನ. ಡ್ರಾಪ್ಸ್ ಅದ್ರಲ್ಲಿ ಎಷ್ಟು ಡ್ರಾಪ್ ತಗೋಬೇಕು ಅಂತ, ಹೇಗ್ ತಗೋಬೇಕು ಅಂತೆಲ್ಲ ಬರ್ದಿರುತ್ತೆ. ಇನ್ಮೇಲೆ ಏನ್ ಪ್ರಾಬ್ಲಮ್ ಬಂದ್ರು ಅವ್ರ ಹತ್ರ ನೀವು ಫೋನ್ ಮಾಡ್ಬೇಡ, ನೆಟ್ ಅಲ್ಲಿ ಹುಡುಕೋ. ಆದ್ರೆ ನಿಮ್ ಕೇಳಿದ್ರೆ ತಾನೆ ಗೊತ್ತಾಗದ. ಕಾಲ್ ಮುರಿತೀನಿ. ಪರವಾಗಿಲ್ಲ, 285. ಅದ್ ಪರವಾಗಿಲ್ಲ, ಕುಡಿಬಹುದು ಅದನ್ನ ಹಾಗಾದ್ರೆ. ಮತ್ತೆ ಮತ್ತೆ ಕೇಳ್ತಾನೆ, ಇಡಲೈ. ಅವ್ರ ಹತ್ರ ಇನ್ನೊಂದು 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 ಬೈಬೇಡಿ. ಹಲೋ, ಹೇಳು. ಅದು ನಮ್ಮ ಮನೆ ಪಕ್ಕ ಒಬ್ಬ ತುಂಬಾ ಗುರಾಯಿಸೋದು, ಬೈಯೋದು, ಯಾವಾಗ್ಲೂ ಹೋಗ್ಬೋಗ್ ಬರೋ ಬೈಕೊಂಡು ಓಡಾಡೋದು. ಯಾರು ತುಂಬಾ ದ್ವೇಷಿಸ್ತಾನೆ ನಮ್ಮ ಮನೆ ಪಕ್ಕವನು. ಅದು ಅದು ದ್ವೇಷ ಹೆಚ್ಚಾದಾಗ ಹುಚ್ಚರಾಗಿ ಆಡ್ತಾರೆ. ಆಕ್ಚುಲಿ ನಾದ್ರು ನಾವು ನಿಯತ್ತಿಂದ ನಮ್ಮ ಪಣಿ ನಾವ್ ಇದೀವಿ, ನಮ್ ಕೆಲ್ಸ ಐತೆ ನಾವಾಯ್ತು. ಸುಮ್ನೆ ಯಾವಾಗ್ಲೂ ಗುರಾಯಿಸೋದು. ಇಲ್ಲ ಇಲ್ಲ, ಅವನು ಮಾನಸಿಕ ಕಾಯಿಲೆ. ಎಲೈ, ಅವನು ಮಾನಸಿಕ ಕಾಯಿಲೆ, ಬಿಡು ಅದನ್ನ. ಆದ್ರೂ ತುಂಬಾ ಮನ್ಸಿಗೆ ತುಂಬಾ ನೋವಾಗುತ್ತೆ, ಬರುವಾಗ ಹೋಗುವಾಗ ಹೆದ್ರಿಕ ಆಗೋದು, ಆಗ್ಬಿಟ್ಟು ಒಂದ್ ಸ್ವಲ್ಪ ಇದಾಗದು. ನಿಮ್ ಮನೇಲಿ ಇದೆಯಾ ಯಾವ್ದಾದ್ರು ಟೇಪ್ ರೆಕಾರ್ಡರ್ ಏನಾದ್ರು ಇದೆಯಾ? ಇದೆ. ಮೊಬೈಲ್ ಅಲ್ಲಿ ಹಾಡುಗಳು ಇದೆಯಾ? ಇದೆ. ಯಾವ್ದಾದ್ರು ಹಾಡ್ ಹಾಕೊಂಡು ಎಗರ್ಲಾಡು.